ಕಾರ್ಕಳದ ಅಭಿವೃದ್ಧಿಯಲ್ಲಿ ಮೂಲಸೌಕರ್ಯದ ಜೊತೆಗೆ ಸಾರ್ವಜನಿಕರ ವೇಗಕ್ಕೆ ತಕ್ಕಂತೆ ಮಹತ್ತರವಾದ ದೂರವನ್ನ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕ್ರಮಿಸಿದ್ದೇನೆ. ಹತ್ತು ದಿಕ್ಕಿನಲ್ಲೂ ರಸ್ತೆಗಳು ಹೊಸತನಕ್ಕೆ ಮಗ್ಗಲು ಬದಲಿಸಿಕೊಂಡಿವೆ. ಇಡೀ ಕಾರ್ಕಳಕ್ಕೆ ಹೊಸ ರೂಪ ನೀಡಲಾಗಿದೆ ಎಂದು ಸಚಿವ ಸುನಿಲ್ ಕುಮಾರ್ ಹೇಳಿದರು. ಕಾರ್ಕಳ ನಗರ ಭಾಗಕ್ಕೆ ಹತ್ತಿರದಲ್ಲಿರುವ ಜೋಡು ರಸ್ತೆಯಲ್ಲಿ 6.5 ಕೋಟಿ ವೆಚ್ಚದ ಸಮಗ್ರ ಅಭಿವೃದ್ಧಿ ಕಾಮಗಾರಿಯನ್ನ ದೀಪ ಉದ್ಘಾಟಿಸಿ ಮಾತನಾಡಿದರು. ಜೋಡು ರಸ್ತೆ ಕಾರ್ಕಳದ ಹೆಬ್ಬಾಗಿಲು, ಇದನ್ನ ಫುಟ್ಪಾತ್ ಸಹಿತ ರಸ್ತೆಯಾಗಿಸಿದ್ದೇವೆ. ಮುಂದೆ ಅವಕಾಶ ದೊರೆತರೆ ಅವಕಾಶವಿದ್ದ ಎಲ್ಲಾ ಕಡೆಗಳಲ್ಲಿ ಇದೇ ರೀತಿ ನವರೂಪ ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು. ರಸ್ತೆಗಳ ಬದಲಾವಣೆಯನ್ನ ಮಾಡಿರುವಂತದ್ದೇ ಸ್ವರ್ಣ ಕಾರ್ಕಳದ ಭಾಗ ಅನ್ನೋದನ್ನ ಅತ್ಯಂತ ಗಟ್ಟಿಯಾಗಿ ಹೇಳ್ತಾನೆ. ಸ್ವರ್ಣ ಕಾರ್ಕಳ ಅಂದ್ರೆ ಈ ರೀತಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿರುವಂತದ್ದು. ಈ ಪ್ರಯತ್ನವನ್ನ ಇನ್ನಷ್ಟು ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಹಂಬಲ ಇದೆ. ಜೋಡ್ ರಸ್ತೆ ಕಾರ್ಕಳವನ್ನ ಪ್ರವೇಶ ಮಾಡಿರುವಂತ ಹೆಬ್ಬಾಗಿಲಿದು. ಇಲ್ಲಿ BRK ಉದ್ಯಮ ಇತ್ತು, ಹತ್ತಾರು ಜನ ಉದ್ಯಮಗಳ ನಡೆಸ್ತಾ ಇದ್ರು. ಪೂರ್ಣಿಮಾ ಬಂದ ನಂತರ ಇನ್ನಷ್ಟು ಚೆನ್ನಾಗಾಯ್ತು. ಉಳಿದ ಎರಡು ಕಾಂಪ್ಲೆಕ್ಸ್ಗಳು ಬಂದ ನಂತರ ಇನ್ನಷ್ಟು ಚೆನ್ನಾಗಾಯ್ತು. ಉದ್ಯಮಿಗಳು ಕೂಡ ತಮ್ಮ ತಮ್ಮ ಜಾಗಗಳಲ್ಲಿ ಉದ್ಯಮಗಳನ್ನು ಮಾಡ್ತಾ ಮಾಡ್ತಾ ಗ್ರಾಮಗಳನ್ನು ಚೆನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕಾರ್ಕಳದ ಹೆಬ್ಬಾಗಿಲನ್ನು ಚೆನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೆ ಫುಟ್ಪಾತ್ ಇರುವಂಥ ರಸ್ತೆ, ರಸ್ತೆ ಅಗಲೀಕರಣ ಎಲ್ಲ ಕಡೆಗಳಲ್ಲಿ ಆಗುತ್ತೆ, ಫುಟ್ಪಾತ್ ಇರುವಂಥ ರಸ್ತೆ ಎಲ್ಲಿ ಅಂತ ಕೇಳಿದರೆ ಅದು ಕೇವಲ ಜೋಡ ರಸ್ತೆಯಲ್ಲಿ ಮಾತ್ರ. ಹಾಗಾಗಿ ಫುಟ್ಪಾತ್ ಇರುವಂಥ ಡ್ರೈನೇಜ್ ವ್ಯವಸ್ಥೆಯನ್ನು ಒಳಗೊಂಡಿರುವಂಥ